गुलबर्गा डिस्ट्रिक्ट अलन तालुका में एक्स ग्राम पंचायत मेंबर विश्वनाथ मर्डर केस में फरार लक्ष्मण पुजारी नामी आरोपी को पुलिस ने आज पैर में गोली मार गिरफ्तार कर लिया है। यह हादसा आज सुबह 6 बजे अलन तालुका में पेश आया, जहां पुलिस लक्ष्मण को गिरफ्तार करने गई और आरोपी लक्ष्मण ने PSI इंदुमती पर चाकू से हमला करने की कोशिश कर भाग रहा था। पुलिस ने लक्ष्मण को रोकने के लिए पहले हवा में फायरिंग की, फिर ना रुकने पर पैर में गोली मार इसे गिरफ्तार किया गया है। पुलिस का कहना है लक्ष्मण पुजारी अब तक कुल 10 से ज्यादा केसेस में इन्वॉल्व है और हाल ही में यह 13 सितंबर को एक्स ग्राम पंचायत मेंबर विश्वनाथ के सर में गोली मार खतल कर फरार हो गया था। इस मर्डर केस में ही इसको गिरफ्तार करने की कोशिश में पुलिस ने फायरिंग की है। लक्ष्मण को फिलहाल शहर के ट्रॉमा केयर सेंटर में एडमिट किया गया है और SP अधूरो श्रीनिवासुलु ने हॉस्पिटल और पुलिस फायरिंग वाले स्पॉट पर विजिट कर मामले की जाँच किया है। ತನಿಖೆಯನ್ನು ಕೈಗೊಂಡಿದೆ. ಈ ತನಿಖೆಯಲ್ಲಿ ಈ ಕೊಲೆಯನ್ನು ಯಾರು ಮಾಡಿದ್ರು ಅನ್ನೋ ವಿಚಾರ ತನಿಖೆಯನ್ನು ಕೈಗೊಂಡು ಸಾಕಷ್ಟು ಎವಿಡೆನ್ಸ್ ಇದೆ. ಲಕ್ಷ್ಮಣ್ ಪೂಜಾರಿ ಅವರು ಲಕ್ಷ್ಮಣ್ ಅಲಿಯಾಸ್ ಲಕ್ಷ್ಮಪ್ಪ ಪೂಜಾರಿ, ಲಕ್ಷ್ಮಣ್ ತಂದೆ ಲಕ್ಷ್ಮಪ್ಪ ಪೂಜಾರಿ ಇದರಲ್ಲಿ ಆರೋಪಿ ಆಗಿದ್ಮೇಲೆ ಅವ್ರಿಗೋಸ್ಕರ ನಾವು PSI ಅಫ್ಜಲ್ಪುರ್ ಮತ್ತು PSI ನಿಮ್ಮಲ್ಲಿ ಏನವೆಲ್ಲ ಇಷ್ಟೇ ಅವ್ರಿಗೋಸ್ಕರ ಸ್ಟಾರ್ಟಿಂಗ್ ಸ್ಥಳ ತೆಗೀತಿದೆ ಚಾಲೋ ಹೇಳಿದ್ರೆ ತಿನ್ನಕ ಮಾಹಿತಿ ಮಾಹಿತಿ ಮೇಲೆ ಬೆಳಿಗ್ಗೆ ಅವರು ನಿಂಬರ್ಗ ಪೊಲೀಸ್ ಠಾಣೆ ಬರುವ ಮಡಿಯಾಲ ಒಂದು ಜಾಗದಲ್ಲಿ ಇದ್ದಾರೋ ಅನ್ನೋದಕ್ಕೆ ಖಚಿತ ಮಾಹಿತಿ ಮೇರೆಗೆ ಅವರು ಬೆಳಗಿನ ಜಾವ ಸೆಕ್ಯೂರ್ ಮಾಡಿದಾಗ ಅವರು ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಾರೋ ಎಲ್ಲ ಸರೌಂಡಿಂಗ್ ಮಾಡಿದ್ರು ಅವ್ರ ಕಡೆ ಇರುವಂತ ಒಂದು ಚಾಕು ಇಂದ ಶಾರ್ಪ್ ಅಟ್ಯಾಕ್ ಮಾಡಿದ್ದಾರೆ ಸರ್. ಅವರು ತಕ್ಷಣ ಅಲ್ಲೇ ಅವ್ರ ಜೊತೆ ಇರುವಂತ PH ಅವರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಒಂದು ಏರ್ ಅಲ್ಲಿ ಒಂದು ಫೈರ್ ಮಾಡ್ತಾರೆ, ಆದರೂ ಅವರು ಯಾವುದೇ ಆಗದೆ ಇರುವುದರಿಂದ ಇವರು ಕಾಲಿಗೆ ಒಂದು ಫೈರ್ ಮಾಡಿ ಯಶ್ವಂತ್ ಪೂಜಾರಿ ಅನ್ನೋರು ಸರಿ ಇರುತ್ತೆ ನಡುವೆ ಜಗಳ ಆಗಿ ಇನ್ಸಿಡೆಂಟ್ ಆಗಿ ನಾವು ವರ್ಷದಲ್ಲಿದ್ದ ಟ್ರೀಟ್ಮೆಂಟ್ ಅಲ್ಲಿ ಪ್ರಾಪರ್ ಆಗಿ ತನಿಖೆ ಆಗ್ಬೇಕು. ಯಾವ ಕಾರಣಕ್ಕಾಗಿ ಇದು ಆಗಿದೆ ಅಂತ ನಾವು ಇನ್ನೂ ನಮಗೆ ಕರೆಕ್ಟ್ ಮಾಹಿತಿ ಏನು ಡಾಕ್ಟರ್ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರು ಏನು ಹಿನ್ನೆಲೆ ಅಂತ ನಾವು ತಿಳ್ಕೊಬೇಕು. ಸದ್ಯ ನಮಗೆ ಪ್ರಾಥಮಿಕ ಮಾಹಿತಿ ಇರೋ ಪ್ರಕಾರ ಇವರು ಲಕ್ಷ್ಮಣ್ ಪೂಜಾರಿ ಅವ್ರ ಮೇಲೆ ಔಡಿ ಸ್ಪೀಟ್ ಇದೆ. ಆಮೇಲೆ ಇವರು ಅಂದಾಜು 6-8 ಕೇಸಸ್ ಬಟ್ ನಮ್ಮ ಕಲಬುರಗಿ ಜಿಲ್ಲೆ ಆಲಂದ ತಾಲೂಕು ನಿಂಬರ್ಗಿ ಕೇಸಸ್ ಇದೆ. ಆ ಸಮೇತ ಬ್ಯಾಂಗ್ಳೂರಲ್ಲಿ 3 ಪೊಲೀಸ್ ಸ್ಟೇಷನ್ ಅರೌಂಡ್ ಎಕ್ಸಾಕ್ಟ್ ಅರೌಂಡ್ 3 ಕೇಸಸ್ ಅಲ್ಲಿನೂ ಬ್ಯಾಂಗ್ಳೂರಲ್ಲಿನೂ ಕೇಸಸ್ ವಿಶೇಷವಾಗಿ ಅಂದ್ರೆ ಆರ್ಮ್ಸ್ ಆಕ್ಟ್ ಕೇಸಸ್ ಕೇಸಸ್ ಆರ್ಮ್ಸ್ ಆಕ್ಟ್ ರಿಲೇಟೆಡ್ ಕೇಸಸ್ ಇದೆ. ಅಲ್ಲಿ ಒಂದು ಕೇಸ್ ಮಾಡ್ಕೊಂಡಿದೆ, ಒಂದು ಕೇಸು ಮೂರು ಕೇಸಸ್ ಅರೌಂಡು ಒಂದು ಬೆಂಗಳೂರು ಪೊಲೀಸ್ ಸ್ಟೇಷನ್ ಏನಿದೆ ಇದೆಲ್ಲ ಏನು ಮಾಡ್ತಿದ್ದೀವಿ. ಮತ್ತು ವೆಪನ್ ಬಗ್ಗೆ